ಮುಂದಿನ ಕ್ಷೇತ್ರ ಕೋಲಾರ ಹ್ಮ್ ಕೋಲಾರದಲ್ಲಿ ಬಿಜೆಪಿಯಿಂದ ಮಲ್ಲೇಶ್ ಬಾಬು ನಿಸರ್ಗ ನಾರಾಯಣ ಸ್ವಾಮಿ ಅವರ ಹೆಸರಿದೆ ಮುನಿಸ್ವಾಮಿ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಅವರ ಸಂಸದರು ಈಗ ನೋಡ್ಬೇಕೇನಾಗುತ್ತೆ ಅಂತ ಕಾಂಗ್ರೆಸ್ ಇಂದ ಕೆ ಎಚ್ ಮುನಿಯಪ್ಪ ಸಿ ಎಂ ಮುನಿಯಪ್ಪ ಮತ್ತು ಮುದ್ದು ಗಂಗಾಧರ್ ಅವರು ಹೆಸರು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದ್ದಾರೆ ಹ್ಮ್ 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 ಕೋಲಾರ ಹ್ಮ್ ಅಲ್ಲಿ ಎಂ ಪಿ ಮುನ್ಸ್ವಾಮಿ ಕಾರ್ಪೊರೇಟರ್ ಆಗಿದವ್ರು ಎಂ ಪಿ ಆದರು ಕೋಲಾರದಲ್ಲಿ ಕಳೆದ ಬಾರಿ ಬಿಜೆಪಿಯನ್ನು ಗೆಲ್ಸಿದ್ ಹೇಳಿ ಯಾರು ಕಾಂಗ್ರೆಸ್ ಅವರು ಹ ಈಗ ಕೋಲಾರದ ಕಾಂಗ್ರೆಸ್ ಎಂ ಎಲ್ ಕೊತ್ತೂರ್ ಮಂಜುನಾಥ್ ಮಾಜಿ ಶಾಸಕ ಶ್ರೀನಿವಾಸಪುರದ ರಮೇಶ್ ಕುಮಾರ್ ಚಿಂತಾಮಣಿ ಶಾಸಕ ಮಂತ್ರಿ ಎಂ ಸಿ ಸುಧಾಕರ್ ಇವರೆಲ್ಲರೂ ಎಗ್ಲಿ ಮೇಲೆ ಒತ್ಕೊಂಡು ಗೆಲ್ಸಿದ್ರು ಕಾಂಗ್ರೆಸ್ ನಾಯಕರು ಬಿಜೆಪಿ ಗೆಲ್ಸಿದ್ರು ಕಳೆದ ಬಾರಿ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಎಂಪಿ ಮಾಡಿದ್ರು ಮುನಿಯಪ್ಪನ ವಿರುದ್ಧ ಇವತ್ತು ಮುನಿಯಪ್ಪ ದೇವನಹಳ್ಳಿ ಎಂ ಎಲ್ ಎ ಮಂತ್ರಿ ಕೂಡ ಈಗ ಇಲ್ಲೇನು ಅಂದ್ರೆ ಈ ಕ್ಷೇತ್ರ ಜೆಡಿಎಸ್ ಮೈತ್ರಿ ಆಗಿದಾರಲ್ಲ ಈ ಕ್ಷೇತ್ರ ಜೆ ಡಿ ಎಸ್ ಹೋಗುತ್ತೆ ಬಂಗಾರಪೇಟೆ ಎರಡ್ ಸಾವಿರ ಸ್ವತಂತ್ರ ಮಲ್ಲೇಶ್ ಬಾಬು ದೇವನಹಳ್ಳಿ ಸ್ವತಂತ್ರ ಜೆಡಿಎಸ್ ಎಕ್ಸ್ ಎಂ ಎಲ್ ಎ ನಿಸರ್ಗ ನಾರಾಯಣ ಸ್ವಾಮಿ ಅವ್ರು ಕೇಳ್ತಾರೆ ಸ್ವಾಮಿ ನನ್ನ ಬೇಕಾದ್ರೆ ಜೆಡಿಎಸ್ ಇಂದ ನಿಲ್ಸ್ಕೊಳ್ಳಿ ಅಂತ ಕೆಲವರು ಅಲ್ಲ ಬಟ್ ಅದ್ ಡೌಟ್ ಇದೆ ಕಾಂಗ್ರೆಸ್ ಕೆ ಎಚ್ ಮುನಿಯಪ್ಪ ಹೆಸರು ಮತ್ತೆ ಪ್ರಿಫರ್ ಮಾಡ್ತಾರೆ ಅವರ ಮಗನ್ಗೆ ಅಳಿ ಹಿಂಗೆ ಹಂಗೆ ಹಿಂಗೆ ಅಂತ ಕೇಳ್ತಾವ್ರೆ ಇನ್ ಎಂ ಮುನಿಯಪ್ಪ ಅಂತ ಇನ್ನೊಂದ್ ಹೆಸರು ಕ್ಲೈಮ್ ಆಗ್ತಿದೆ ಮುದ್ದು ಗಂಗಾಧರ್ ಅಂತ ಒಂದ್ ಹೆಸರು ಇದೆ ಸಂದೇಶ್ ಅವ್ರನ್ನ ಸಿನಿಮಾ ಮಾಡ್ಕೊಂಡು ಓಡಾಡ್ತಾವ್ರೆ ಹೆಚ್ಚು ಕಮ್ಮಿ ಇಲ್ಲ ಅನ್ಕೊತೀನಿ ಸರಿ ಸಿನಿಮಾ ರಿಲೀಸ್ ಏಪ್ರಿಲ್ ಟೈಮ್ ಅಲ್ಲಿ ಅವ್ರದ್ದು ದಿ ರೂಲರ್ಸ್ ಹಾಗಾಗಿ ಸಂದೇಶ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಪಾರ್ಟಿ ಆಸ್ಪಿರೆಂಟ್ ಬಟ್ ಟಿಕೆಟ್ ಡೌಟ್ ಅದು ಕೆ ಎಚ್ ಮುನಿಯಪ್ಪ ಬಂದ್ರೆ ಆಗ್ಬಹುದು ಅವ್ರ ಇಲ್ಲ ಅಂದ್ರೆ ಅವ್ರ ಅಳಿಯಂಗ್ ಅವ್ರಿಗೆ ಕೊಡಕ್ ಇಲ್ಲ ಸಿಎಂ ಎಂ ಮುನಿಯಪ್ಪ ಅಥವಾ ಮುದ್ದು ಗಂಗಾಧರ್ ಏನಾಗತ್ ನೋಡ್ಬೇಕು ಹಿಂಗಾಗ್ಲಿ ಹೇಳಲ್ಲ ಜೆ ಡಿ ಬಿಜೆಪಿ ಇಂದ ಮಲ್ಲೇಶ್ ಬಾಬು ನಿಸರ್ಗ ನಾರಾಯಣ್ ಸ್ವಾಮಿ ಮುನಿ ಸ್ವಾಮಿ ಇನ್ಯಾರೂ ಆಗೋದಿಲ್ಲ ಅಂದ್ರೆ ಮತ್ತೆ ಮುಂದ್ಸೊಮ್ಮೆ ಜೆಡಿಎಸ್ ಸಿಂಬಲ್ ಮೇಲೆ ಏನೂ ಆಗ್ಬಿಟ್ಟಾಗೋದು ಬಟ್ ಮುನ್ಸೊಮ್ಮೆ ಬಹಳ ವಿರೋಧ ಇದೆ ನೋಡ್ಬೇಕು ಏನಾಗುತ್ತೆ ಅಂದ್ರೆ ಎಸ್ ವೇಕ್ಷೇಖರ ಇದು ಕೋಲಾರದಲ್ಲಿ ಯಾರಾಗ್ತಾರೆ ಕಾಲ ಕೋಲಾರದಲ್ಲಿ ಯಾರಾಗ್ತಾರೆ ಸಂಸದರು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇದು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಲೇಟೆಸ್ಟ್ ಟ್ರೆಂಡ್ ಇನ್ನು ಮುಂದೆ ಟಿಕೆಟ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು ಏನಾಗುತ್ತೆ ಅಂತ ನಾವು ಕೂಡ ಇನ್ನು ಫಿಫ್ಟೀನ್ ಡೇಸ್ ಕೊಂಡು ಟ್ರೆಂಡ್ ಕೊಡೋಣ ಡೇಸ್ ಡೇಸ್ ಂತನಿಲ್ಲ ಟಿಕೆಟ್ ಘೋಷಣೆ ಆದ್ಮೇಲೆ ವಾಟ್ ನೆಕ್ಸ್ಟ್ ಏನು ಅಂತ ನಿಮ್ಗೆ ಕೊಡ್ತಿರ್ತೀವಿ ಹೌದು ರಾಜಕೀಯದ ಪರ್ಫೆಕ್ಟ್ ಮತ್ತೆ ಸತ್ಯಕ್ಕೆ ಹತ್ತಿರವಾದ ರಾಜಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ಬದಲಾವಣೆಗಳಾಗ್ತಿರ್ತವೆ ಆಗ್ತಿರ್ತವೆ ಇದೇ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸತ್ಯಕ್ಕೆ ಸಮೀಪವಾದ ಸುದ್ದಿಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ತಪ್ಪಿದ್ರೆ ತಿದ್ದಿ ಬಿಕಾಸ್ ನಾವು ಕಲಿತಾ ಅವ್ರೆ ಮನುಷ್ಯ ಸಾಯುವಾಗೂ ಸಹ ಆ ಸಾವನ್ನ ಅನುಭವ ಕಡೆ ಅದೇ ಮೊದಲೇ ಆಗಿರಲ್ವಲ್ಲ ಲರ್ನರ್ಸ್ ಕಲಿತಿರ್ತೀವಿ ನಿಮ್ ಸಲಹೆ ಸಹಕಾರ ಹೀಗೆ ಇರಲಿ ಹಾಗೆ ಈ ಬಾರಿ ಚುನಾವಣೆ ಕರ್ನಾಟಕ ಇಪ್ಪತ್ತೆಂಟರಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲ್ಲತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಕಾಮೆಂಟ್ ಮಾಡಿ ಐನೂರ ನಲವತ್ತ್ ಕ್ಷೇತ್ರದಲ್ಲಿ ನರೇಂದ್ರ ಮೋದಿದು ಎನ್ ಡಿ ಎನ್ ನಾನ್ನೂರು ಪ್ಲಸ್ ಗೆಲ್ಲಬೇಕು ಬಿಜೆಪಿ ತ್ರೀ ಸೆವೆಂಟಿ ಪ್ಲಸ್ ಗೆಲ್ಲಬೇಕು ಅನ್ನೋದು ಸಾಧ್ಯ ಆಗುತ್ತಾ ಕಾಂಗ್ರೆಸ್ ನಂಬರ್ ಏನಾಗಿರುತ್ತೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ ನೆನ್ಪಿರ್ಲಿ ಬಿಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ